ರೈತ ಬಾಂಧವರಿಗೆ ನಮಸ್ಕಾರ ತಮಿಳರಿಗೆ ಕೃಷಿ ದರ್ಶನದ ನೇರ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಸ್ತುತ ಕೃಷಿ ಕ್ಷೇತ್ರ ಹಲವು ಸವಾಲುಗಳನ್ನು ಎದುರಿಸ್ತಾ ಇದೆ ಒಂದೆಡೆ ಬೆಳೆ ಅನಿಶ್ಚಿತತೆ ಬೆಲೆ ಅಸ್ಥಿರತೆ ಕೃಷಿಕರ ನಿದ್ದೆ ಕೆಡಿಸಿದ್ದರೆ ಇನ್ನೊಂದೆಡೆ ಕೃಷಿ ಕಾರ್ಮಿಕರ ಸಮಸ್ಯೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರತಕ್ಕಂತಹ ಈ ನಗರೀಕರಣ ಪಟ್ಟಣಗಳತ್ತ ವಲಸೆಗಳಿಂದ ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರು ದೊರೆಯದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಕೃಷಿಕರು ಅನಿವಾರ್ಯವಾಗಿ ಯಾಂತ್ರೀಕರಣದತ್ತ ಮುಖ ಮಾಡುವಂತಾಗಿದೆ ಈಗಾಗಲೇ ಬಹುತೇಕ ಕೃಷಿ ಚಟುವಟಿಕೆಗಳಿಗೆ ಅದು ಬಿತ್ತನೆ ಆಗಿರ್ಬೋದು ಕಳೆ ನಿರ್ವಹಣೆ ಆಗಿರ್ಬೋದು ಸಸ್ಯ ಸಂರಕ್ಷಣೆಯಾಗಿರಬಹುದು ಇತ್ಯಾದಿಗಳಿಗೆ ವಿವಿಧ ರೀತಿಯ ಯಂತ್ರಗಳು ಲಭ್ಯ ಆದಾಗ್ಯೂ ಕಟಾವಿನಂತಹ ಪ್ರಮುಖ ಹಂತದಲ್ಲಿ ಒಂದೇ ಸಮಯಕ್ಕೆ ಹೆಚ್ಚಿನ ಸಂಖ್ಯೆಯ ಕೃಷಿ ಕಾರ್ಮಿಕರ ಬೇಡಿಕೆ ಇರುವ ಹಿನ್ನೆಲೆಯಲ್ಲಿ ಯಾಂತ್ರೀಕರಣಕ್ಕೆ ಇನ್ನೂ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಈ ಒಂದು ನಿಟ್ಟಿನಲ್ಲಿ ಪ್ರಸ್ತುತ ವಿವಿಧ ಕೃಷಿ ಚಟುವಟಿಕೆಗಳಿಗೆ ಅದರಲ್ಲೂ ಕಟಾವಿಗೆ ಸಂಬಂಧಿಸಿದಂತೆ ಲಭ್ಯವಿರುವ ಯಂತ್ರೋಪಕರಣಗಳು ಅವುಗಳ ಉಪಯುಕ್ತತೆ ಬಳಸುವ ವಿಧಾನ ಖರ್ಚು ವೆಚ್ಚ ಮುಂತಾದ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಿ ಬೋರಯ್ಯ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ ರೈತ ಬಂದವರು ಡಾಕ್ಟರ್ ಬೊರಯ್ಯ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ರೈತ ಬಂದವರೇ ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಇಂದಿನ ವಿಷಯ ಅಂತೇಳಿದರೆ ಕೊಯ್ಲಿನಲ್ಲಿ ಯಾಂತ್ರೀಕರಣ ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಬೊರಯ್ಯ ಅವರಿಗೆ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ ನಮಸ್ತೆ ಬೊರಯ್ಯ ಅವರಿಗೆ ಮೊದಲನೇ ಪ್ರಶ್ನೆ ಏನಂತ ಹೇಳಿದರೆ ಪ್ರಾಯಶಃ ಈ ಒಂದು ಕಟಾವಿನ ಹಂತ ಸಾಮಾನ್ಯವಾಗಿ ಹೆಚ್ಚು ಪ್ರಮುಖವಾದಂತಹ ಒಂದು ಹಂತ ಈ ಒಂದು ಹಂತದಲ್ಲಿ ನಮ್ಮ ಕೃಷಿಕರು ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಹಾಗೂ ಈ ಹಂತದಲ್ಲಿ ಈ ಯಾಂತ್ರೀಕರಣ ಯಾವ ರೀತಿ ನೆರವಾಗುತ್ತೆ ಅಂತೇಳಿ ಹೌದು ಏನಂದ್ರೆ ಈ ಕೃಷಿಯಲ್ಲಿ ನಾನಾ ಸಮಸ್ಯೆಗಳನ್ನ ನಾವು ಕಾಡ್ತಾ ಇದೀವಿ ಬಿತ್ತನೆಯಿಂದ ಹಿಡ್ಕೊಂಡು ನಾವು ಕಟಾವಿನವರೆಗೂ ನಾನಾ ಸಮಸ್ಯೆಗಳು ಕಾಣ್ತಾ ಇದೀವಿ ಅದೇ ರೀತಿಯೇ ಮಳೆ ಏರುಪೇರಿಗೆ ತಕ್ಕಂತೆ ಸಹ ಸಾಕಷ್ಟು ಸಮಸ್ಯೆಗಳು ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದೀವಿ ಅದರಲ್ಲಿ ಮುಖ್ಯವಾಗಿ ಕೊಲ್ ನಲ್ಲಿ ಏನೇನು ಬಳಕೆ ಮಾಡ್ತಾ ಇದೀವಿ ಈಗ ಏನಂದ್ರೆ ಸಾಂಪ್ರದಾಯಿಕ ಏನು ಕೃಷಿ ಮಾಡ್ತಾ ಇದೀವಿ ಅದೆಲ್ಲನೂ ಸಹ ಈಗ ಹಿಂದಕ್ಕೆ ಹೋಗ್ತಾ ಇದೆ ಏನಕ್ಕೆ ಈಗ ಆಳು ಕಾಳುಗಳ ಸಮಸ್ಯೆ ಆಗಿರ್ಬೋದು ಮತ್ತಮೇಲೆ ಅದಕ್ಕೆ ಈಗ ಕೆಲವೊಂದು ಒಂದು ಎಕರೆ ಮಾಡೋದಕ್ಕೆ ಜನಗಳು ಆಳುಗಳು ಸಾಕಷ್ಟು ಲಭ್ಯತೆ ಇಲ್ಲ ಹೌದು ಲಭ್ಯತೆ ಇಲ್ಲ ಮತ್ತೆ ಅದಕ್ಕೆ ಸಾಕಷ್ಟು ಅವರು ಇಷ್ಟು ಇಂತಿಷ್ಟು ಅವರಿಗೆ ಹಣ ಹೇಳಿ ಅವರು ಇದು ಮಾಡ್ತಾ ಇದ್ದಾರೆ ಈ ಒಂದು ಎಲ್ಲ ಒಂದು ಕಡೆ ನಮ್ಮ ಕೃಷಿಕರಿಗೆ ಕಷ್ಟ ಸಾಧ್ಯ ಆಗ್ತಾ ಇದೆ ಸಾಧ್ಯ ಆಗ್ತಾ ಇದೆ ಹೌದು ಹೌದು ಈಗ ನಾವು ಯಂತ್ರೀಕರಣಕ್ಕೆ ಬಂದಿದ್ದ ಪ್ರಾಯಶಃ ಈ ಕಟಾವಿನ ಯಂತ್ರಗಳು ಒಂದೊಂದು ಬೆಳೆಗೂ ಬೇರೆ ಬೇರೆ ಆಗುತ್ತೆ ಹೌದು ಈಗ ನಾವು ರಾಗಿಯನ್ನು ತೆಗೆದುಕೊಂಡಿದ್ದ ರಾಗಿ ನಮ್ಮ ರಾಜ್ಯದ ಪ್ರಮುಖ ಆಹಾರ ಎಲ್ಲೋ ಒಂದ್ ಕಡೆ ಈ ಬೆಳೆಯಲ್ಲಿ ಕಟಾವು ನಿಜಕ್ಕೂ ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸ್ತಾ ಇದೆ ಪರಿಣಮಿಸ್ತಾ ಇದೆ ಇಲ್ಲಿ ಏನಾದರೂ ಯಂತ್ರಗಳನ್ನು ಬಳಸಿ ಕಟಾವು ಮಾಡ್ಲಿಕ್ಕೆ ಸಾಧ್ಯ ಇದೆಯೇ ಇದೆ ಏನಂದ್ರೆ ಈಗ ಮೊದಲು ಸಾಂಪ್ರದಾಯಿಕ ಕೃಷಿಯಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ರೈತರು ಏನು ಮಾಡೋದಂದ್ರೆ ಒಂದು ಎಕರೆಗೆ ಬಂದ್ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಜನಗಳ ಆಳುಗಳನ್ನು ಬೇಕಾಗ್ತಾ ಇತ್ತು ಹ್ಮ್ ಹ್ಮ್ ಆದರೆ ಈಗ ಯಾಂತ್ರೀಕರಣ ಬಂದಾಗಲಿಂದ ನಾವು ಆ ಒಂದು ಏನು ಸಮಸ್ಯೆ ಇದಾಗ್ತಾ ಇದೆ ಅದನ್ನು ನಾವು ಯಾಂತ್ರಿಕರಣವಾರಣೆ ಮಾಡಬಹುದು ಚರ್ಚೆಯನ್ನು ಮುಂದುವರಿಸೋಣ ಇದೀಗ ಒಂದು ಕರೆ ಇದೆ ರಾಮನಗರದಿಂದ ಆನಂದ್ ಅವರು ಕರೆ ಮಾಡಿದ್ದಾರೆ ಆನಂದ್ ಅವರೇ ನಮಸ್ಕಾರ ಆನಂದ್ ಅವರೇ ಪ್ರಶ್ನೆ ಕೇಳಿ ಸರ್ ಅದು ರಾಗಿ ಕಟಾವು ಮಾಡಬೇಕಲ್ಲ ಸರ್ ಹಾ ಇದೀಗ ತಂತ್ರಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಆ ನಂತರ ಸಹ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ವಿಳಾಸ ತಂತ್ರಿಕತೆಗೆ ಬಂದಿದ್ದೆ ಇದನ್ನ ಯಾವ ರೀತಿ ಗೊತ್ತಾಯ್ತು ತಮ್ಮ ತಾಂತ್ರಿಕತೆಗೆ ಭತ್ತ ಎಲ್ಲಾ ಕಟ್ಟಿ ಎಲ್ಲ ಸರ್ ಅಲ್ಲ ಅದಕ್ಕೆ ತಕ್ಕಂತ ಯಾಂತ್ರಿಕಣಗಳು ಸಹ ಇದಾವೆ ಉಪಕರಣಗಳು ಇದಾವೆ ಆದರೆ ಈಗ ನಾವೇನಂತ ಹೇಳಿದ್ರೆ ಮುಖ್ಯವಾಗಿ ಈಗ ರಾಗಿಗೆ ಬಂದ ಬಂದಾದಲ್ಲಿ ಅದಕ್ಕೆ ರಾಗಿ ಕಟಾವು ಮಾಡೋ ಯಂತ್ರವನ್ನು ಸಹ ಈಗ ಅಭಿವೃದ್ಧಿ ಅಭಿವೃದ್ಧಿಪಡಿಸಲಾಗಿದೆ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿವಿಧ ಯಂತ್ರಗಳನ್ನು ನಾವು ಪ್ರಯೋಗಕ್ಕೆ ಒಳಪಡಿಸಿದಾಗ ಕೆಲವೊಂದು ಯಂತ್ರಗಳು ನಮಗೆ ತುಂಬಾ ಅನುಕೂಲಕರವಾಗಿ ಆಗಿದವೆ ಮತ್ತ ಆಮೇಲೆ ಅದರಲ್ಲೂ ಚಿತ್ರದ ಗಮನಿಸಬಹುದು ಅಲ್ಲಿ ಚಿತ್ರದಲ್ಲಿ ನೀವು ನೋಡ್ಬೋದು ಸಾಕಷ್ಟು ಖರ್ಚನ್ನು ಸಹ ನಾವು ಉಳಿತಾಯ ಮಾಡಬಹುದು ಬಹಳ ಮುಖ್ಯ ಅದು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಈಗ ಆಳುಗಳ ಸಮಸ್ಯೆನೆ ಮತ್ತೆ ಆಮೇಲೆ ಈಗ ಇದ್ರಲ್ಲಿ ಒಂದು ಎಕರೆ ಒಂದು ಗಂಟೆಗೆ ಬಂದ್ಬಿಟ್ಟು ನಾವು ಒಂದು ಎಕರೆನ ನಾವು ಮಾಡ್ತೀವಿ ಮಾಡಬಹುದು ಹೋಲಿಸಿದ್ದಾದಲ್ಲಿ ವೆಚ್ಚದಲ್ಲಿ ಸಹ ಸಾಕಷ್ಟು ಅಲ್ಲಿ ನಾವು ಒಂದ್ ಎಕರೆಗೆ ಹತ್ತರಿಂದ ಹನ್ನೆರಡು ಜನ ನಾವು ಕೂಲಿ ಆಳುಗಳು ಬೇಕಾಗುತ್ತೆ ಆದ್ರೆ ಇಲ್ಲಿ ಒಂದು ಗಂಟೆಗೆ ನಾವು ಒಂದು ಎಕರೆ ವಿಸ್ತೀರ್ಣವನ್ನ ನಾವು ಕಟಾವ್ ಮಾಡಬಹುದು ಅದು ಒಂದು ಮತ್ತೆ ಇನ್ನೊಂದೇನ ಇದರಿಂದ ಇನ್ನ ಏನಾದ್ರೂ ಅವರು ತುಂಬಾ ಯಾರು ತುಂಬಾ ಅವರು ಯಾರು ಅದನ್ನು ಚಾಲನೆ ಮಾಡಲು ಹ್ಮ್ ಹ್ಮ್ ಇದು ಮಾನವ ಚಾಲಿತ ಯಂತ್ರ ಯಾವುದೇ ಒಂದು ಇದು ಬೇಕಾಗಲ್ಲ ಅದು ಮತ್ತೆ ಇದಕ್ಕೆ ಜಸ್ಟ್ ಒಂದೇನಂದ್ರೆ ಇದು ಒಂದು ಒಂದು ಎಕರೆಗೆ ಬಂದ್ಬಿಟ್ಟು ಇನ್ನೂರ ರೂಪಾಯಿ ಖರ್ಚಾಗುತ್ತೆ ಕಟಾವು ಮಾಡೋದಕ್ಕೆ ಈ ಯಂತ್ರದಿಂದ ನಮಗೆ ಇಷ್ಟು ಅನುಕೂಲ ನಮ್ಗೆ ಈ ಒಂದು ಸಿಗುತ್ತೆ ಅಂತ ಹೇಳಿ ಇದೀಗ ಮತ್ತೊಂದು ಕರೆ ಇದೆ ಹಲೋ ಹಲೋ ಶಿವಮೊಗ್ಗದಿಂದ ನಮ್ಮ ರೈತ ಬಾಂಧವ್ರು ಕರೆ ಮಾಡಿದ್ದಾರೆ ಹಲೋ ನಮಸ್ಕಾರ ಮಂಜು ಅಂತ ಹೇಳಿ ಮಂಜು ಅವರೇ ನಮಸ್ಕಾರ ಹೇಳಿ ಪ್ರಶ್ನೆ ಕೇಳಿ ಸರ್ ಇದು ಭತ್ತ ಕೊಯಿ ಮಿಷನ್ ಇದೆಯಲ್ಲ ಸರ್ ಇದು ನಾವೆಲ್ಲ ತಮಿಳುನಾಡಿನ ಸರ್ಪಿಟ್ಟೆ ಮಾಡ್ಬೇಕು ನಮ್ಗೆ ಯಾವ್ದು ಇಲ್ಲಿ ಕರ್ನಾಟಕದಲ್ಲಿ ಸಿಗಂತ ಮಿಷನ್ಗಳು ಯಾವ್ದಾದ್ರು ಇದೆಯಾ ಕರ್ನಾಟಕ ರಾಜ್ಯದಲ್ಲಿ ಇದರ ಲಭ್ಯತೆ ಇದೆಯೇ ಅಂತ ಹೇಳಿ ಅವ್ರ ಪ್ರಶ್ನೆ ಲಭ್ಯತೆ ಇದೆಯಾ ಅಂತ ಸಿಗ್ಬೋದ ನಮ್ಮ ಬಜೆಟ್ ಈಗ ನಾವು ತಮಿಳುನಾಡು ರಾಜ್ಯದ ಮೇಲೆ ಅವಲಂಬಿತ ಆಗೋ ಬದಲು ನಮ್ಮಲ್ಲಿ ಏನಾದ್ರೂ ಅವಕಾಶ ಇದ್ರ ಬಗ್ಗೆ ತಾಂತ್ರಿಕ ಇನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ನಮ್ಮಲ್ಲೇನೆ ಈ ಒಂದು ಉಪಕರಣಗಳನ್ನ ಮಾಡಬೇಕು ಅಂತ ಹೇಳಿ ನಡೀತಾ ಇದೆ ಅದು ಮತ್ತೆ ಆಮೇಲೆ ಈಗ ಇದರಲ್ಲಿ ಕರ್ನಾಟಕ ಸರ್ಕಾರದಿಂದ ಕೃಷಿ ಯಂತ್ರಧಾರೆ ಮಾಡಿದ್ದಾರೆ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಇದೆ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಹೋಬಳಿ ಮಟ್ಟದಲ್ಲೂ ಸಹ ಕೃಷಿ ಈಗ ಹೇಳ್ತಾ ರಾಗಿ ಕಟಾವು ಮಾಡುವ ಯಂತ್ರ ಇದು ಲಭ್ಯ ಇದೆ ಅದನ್ನು ಸಹ ಇದೆ ಮತ್ತೆ ನಾವೇನು ಕಟಾವು ಮಾಡಿಬಿಟ್ಟು ಅದನ್ನ ಕಟ್ಟೋದು ಕಟ್ಟ ಯಂತ್ರ ಕಟಾವು ಮಾಡೋದು ಒಂದು ಕಟಾವು ಮಾಡಿದ ಮೇಲೆ ಅದನ್ನ ಕಟ್ಟೋದು ಸೀಡು ಕಟ್ಟೋದು ಸಹ ಒಂದು ಸಮಸ್ಯೆನೇ ಇದು ಹೌದು ಅದನ್ನು ಸಹ ಕಟ್ಟಬಿಟ್ಟು ನಾವು ಅದನ್ನ ಕೂಲಿ ಆಳುಗಳ ಸಮಸ್ಯೆಯನ್ನು ನಾವು ನೀಗಿಸಬಹುದು ಮತ್ತೆ ಖರ್ಚನ್ನು ಸಹ ಅದರಲ್ಲಿ ಉಳಿತಾಯ ಮಾಡಬಹುದು ನಾವು ಮತ್ತೆ ಆಮೇಲೆ ಸಮಯ ಉಳಿತಾಯ ಮಾಡಬಹುದು ಈಗ ಏನಾದರೂ ನಾವು ಬೆಳೆ ಕಟಾವು ಮಾಡಬೇಕು ನಾಳೆ ನಾವು ಈಗ ಮುನ್ಸೂಚನೆ ಇರುತ್ತೆ ಮಳೆ ನಾಳೆ ನಾಡ್ದು ಬರುತ್ತೆ ಒಂದೇ ಸಮಯದಲ್ಲಿ ಒಂದು ದಿವಸದಲ್ಲಿ ನಾವು ಎಷ್ಟು ನಮ್ಮ ಎರಡು ಐದು ಎಕರೆ ಇದೆ ಆರು ಎಕರೆ ಇದೆ ಒಂದೇ ದಿವಸದಲ್ಲಿ ಆ ಕೆಲಸವನ್ನು ನಾವು ಇನ್ನೊಂದು ಪ್ರಮುಖ ಪ್ರಶ್ನೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ ಒಂದಕ್ಕಿಂತ ಹೆಚ್ಚು ಬೆಳೆಯನ್ನು ಕಟೌ ಮಾಡಲಿಕ್ಕೆ ಹೌದು ಅನುಕೂಲ ಆಗಂತಹದ್ದು ಅದೇ ರೀತಿ ಒಂದಕ್ಕಿಂತ ಹೆಚ್ಚು ಕೆಲಸಕ್ಕೆ ಈಗ ಕಟೌ ಮಾಡದಿರ್ಬೋದು ಅಥವಾ ಕಾಳು ಬೇರ್ಪಡಿಸುವಂತಹ ಒಂದು ಕೆಲಸ ಇರಬಹುದು ಇವಕ್ಕೆಲ್ಲ ಹೊಂದಿಕೊಳ್ಳುವಂತಹ ಸಂಯುಕ್ತ ಈ ಕಟ ಎಂತಂದ್ರೆ ಅದು ಅಭಿವೃದ್ಧಿಪಡಿಸಲಾಗಿದೆ ಅಂತ ಆಗಿದೆ ಈಗ ಇದನ್ನ ಒಂದು ಪ್ರಾತ್ಯಕ್ಷಿಕೆ ನಮ್ಮ ಅರಸಿಕೆರೆ ಮತ್ತೆ ಕೃಷಿ ಸಂಶೋಧನಾ ಕೇಂದ್ರ ತಿಪಟೂರಿನಲ್ಲೂ ಸಹ ನಾವು ಇದನ್ನ ಮಾಡಿದೀವಿ ಇದರಲ್ಲಿ ಒಂದು ಬೆಳೆ ಈಗ ರಾಗಿ ಕಟಾವ್ ಮಾಡೋದು ಮತ್ತೆ ಆಮೇಲೆ ತೊಗರಿನು ಕಟಾವ್ ಮಾಡಬಹುದು ಮತ್ತೆ ಮುಸ್ಕಿನ್ ಜೋಳವನ್ನು ಸಹ ನಾವು ಎಲ್ಲಾ ಬೆಳೆಗಳನ್ನು ಕಟಾವ್ ಮಾಡಲಿಕ್ಕೆ ಅವಕಾಶ ಇದೆ ಅವಕಾಶ ಇದೆ ಅದು ಒಂದನೇ ಪ್ರಶ್ನೆ ಇದು ಎರಡನೇ ವಿಚಾರ ಏನಂತ ಹೇಳಿದ್ರೆ ಇದರಲ್ಲಿ ಇವು ಕಟಾವು ಮಾಡೋದು ಒಂದೇ ಅಂತ ಕಟಾವ್ ಮಾಡಿದ ಮೇಲೆ ಕಾಳನ್ನ ಬೇರ್ಪಡಿಸೋದು ಇದೂ ಸಹ ಅಷ್ಟೇ ಒಕ್ಕಣೆ ಮಾಡೋದು ಒಕ್ಕಣೇನು ಸಹ ಇದರಿಂದ ಸಾಧ್ಯ ಆಗುತ್ತೆ ಅಲ್ಲಿ ನೀವು ಯಂತ್ರ ನೋಡ್ತಾ ಅದು ಇದು ಮಾಡಿದ್ರೆ ಚಿತ್ರದಲ್ಲಿ ಗಮನಿಸಬಹುದು ನೀವು ಇಲ್ಲಿ ತೊಗರಿಯನ್ನು ಕಟಾವು ಮಾಡೋದು ತೊಗರಿ ಕಟಾವು ಮಾಡಿದ ಮೇಲೆ ಆ ಕಾಳುಗಳ ಮುಂದೆ ಏನಿದೆ ಅದರಿಂದ ನಾವು ಕಾಳನ್ನ ಕಾಳನ್ನ ನಾವು ಬೇರ್ಪಡಿಸಬಹುದು ಸಾಧ್ಯ ಇದೆ ಸಾಧ್ಯ ಇದೆ ಮತ್ತೊಂದು ಕರೆ ಇದೆ ರೈತ ಬಂದವರು ಕರೆ ಮಾಡಿದ್ದಾರೆ ಹಲೋ ಹಲೋ ಈರಪ್ಪ ಅವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ ಈರಪ್ಪ ಅವರೇ ನಮಸ್ಕಾರ ಕರೆ ಕಡಿತ ಆಗಿದೆ ನಮ್ಮ ಚರ್ಚೆ ನಾವು ಮುಂದುವರಿಸಿದ್ದೆ ಈಗ ತಾವು ಹೇಳ್ತಾ ಇದ್ರಿ ಈ ಸಂಯುಕ್ತ ಕೂರಿಗೆ ಅಲ್ಲ ಸಂಯುಕ್ತ ಕಟಾವ ಯಂತ್ರ ಸಂಯುಕ್ತ ಕಟಾವ ಯಂತ್ರ ಇದರ ವೈಶಿಷ್ಟ್ಯತೆ ಏನು ಅಂತ ಹೇಳಿ ಇದ್ರಲ್ಲಿ ಅಂತ ಹೇಳಿದ್ರೆ ವಿಶೇಷ ಒಂದು ರಾಗಿ ತೊಗರಿ ನಾನು ಹೇಳಿದಂಗೆ ಆ ಬೆಳೆಗಳನ್ನು ಸಹ ಕಟಾವು ಮಾಡಬಹುದು ಕಟಾವು ಮಾಡಿದ ನಂತರ ಏನು ನಾವು ಅದನ್ನ ಏನು ನೆಲದಲ್ಲಿ ಅದರ ಬದಲಾಗಿ ನಮಗೆ ಒಂದೇ ಸಾರಿ ಕಾಳು ಬರುತ್ತೆ ಅದು ಒಂದು ನಾವು ಗಮನಿಸಬೇಕಾಗಿರೋದು ಈಗ ಬೇರೆ ನಾವು ಮೊದಲೇ ಹೇಳಿದೆ ರಾಗಿ ಕಟಾವು ರಾಗಿ ಕಟಾವು ಹೇಳಿ ರಾಗಿ ಕಟಾವು ಮಾಡಿಬಿಟ್ಟು ನೆಲದಲ್ಲಿ ಹಂಗೆ ಅದನ್ನ ಆದ್ರೆ ಇದರಲ್ಲಿ ಕಂಬೈನರ್ ಎಲ್ಲವನ್ನು ಕಟಾವು ಮಾಡೋದು ಮತ್ತೆ ಸಹ ಒಕ್ಕಣೇನು ಇದೀಗ ಮತ್ತೊಂದು ಇದೆ ಹಲೋ 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 ನಮಸ್ಕಾರ ವಿಶ್ವನಾಥ್ ಅವ್ರೆ ನಮಸ್ಕಾರ ಹಾ ನಮಸ್ಕಾರ ಸರ್ ಇಲ್ಲ ಸರ್ ಅದೇ ಕಟೌಟ್ ಬಗ್ಗೆ ಕೇಳಿದೆ ಸರ್ ಮಿಷನ್ ಯಂತ್ರ ಅದು ಯಂತ್ರದ ಮೇಡಮ್ ಇದು ಎಕ್ರಕ್ ಎಷ್ಟು ಸರ್ ಅದ ಏನ್ ಹೇಳಿ ಇನ್ನೊಮ್ಮೆ ಕೇಳಿ ವಿಶ್ವನಾಥ್ ಇದು ಒಂದ್ ಎಕರೆ ಕಟೌಟು ನೆಲ್ಲಾಲಿ ನಮ್ಮ ಭತ್ತಕ್ಕ ಹೋದ್ಕರ ಜೋಳಕ್ಕೆ ಬರುತ್ತಾನೆ ಸರ್ ಅಂತ ಕೇಳಿದ್ರೆ ಜೋಳ ಆಮೇಲೆ ರಾಗಿ ಹೌದು ಖರ್ಚು ವೆಚ್ಚ ಎಷ್ಟು ತಗುಲುತ್ತೆ ಹೌದು ಹೌದು ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ ಈಗ ನಮ್ ಕಡೆ ಅಂದ್ರ ನಾನಾ ರೀತಿ ಸೂರ್ಯಪಾನ ಸೂರ್ಯ ಸೂರ್ಯ ಸರ್ ಸೂರ್ಯ ಸೂರ್ಯಕಾಂತಿ ಸೂರ್ಯಕಾಂತಿ ಹಾ ಸೂರ್ಯಕಾಂತಿ ಜೋಳ ನಮ್ ಕಡೆ ಜಾಸ್ತಿ ರೈಸ್ ದಿಸ್ಕ್ರ ನಾವು ಬೆಳೆದು ಹೌದು 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 ಅದಕ್ಕೆ ಈಗ ವಿಶ್ವನಾಥ್ ಅವರೇ ಈಗ ಏನಂತ ಹೇಳಿದ್ರೆ ಈಗ ನಾನು ಹೇಳ್ದೆ ರಾಗಿ ಮುಸ್ಕಿನ್ ಜೋಳ ತೊಗರಿ ಮತ್ತ ಆಮೇಲೆ ನೀವು ಹೇಳ್ದಂಗೆ ಈ ಬೆಳೆಗಳನ್ನ ಸಹ ನೀವು ಇದರಿಂದ ನೀವು ಕಟಾವ್ ಮಾಡ್ತೀರಾ ಸಾಧ್ಯ ಇದೆ ಮತ್ತೆ ಕಟಾವ್ ಮಾಡಿದ ಮೇಲೆ ನಾವು ಇದರಿಂದ ಕಾಳನ್ನು ಸಹ ನಾವು ಬೇರ್ಪಡಿಸ್ಬಿಟ್ಟು ಕಾಳು ಒಂದೇ ಸಾರಿ ಬರುತ್ತೆ ನಮ್ಗೆ ಈ ಒಂದು ಯಂತ್ರದ ವಿಶೇಷತೆ ಒಂದು ಎರಡನೇದು ಏನಂತ ಅಂತ ಇದರಲ್ಲಿ ನೀವು ಖರ್ಚು ಕೇಳಿದ್ರಿ ಒಂದು ಎಕರೆಗೆ ಎಷ್ಟು ಆಗ್ಬೋದು ಅಂತೇಳಿ ಒಂದು ಎಕರೆಗೆ ಬಂದ್ಬಿಟ್ಟು ಈ ಒಂದು ಯಾವುದೋ ಕಂಬೈನರ್ ಬೇರೆ ಬೇರೆ ಬೆಳೆಗಳನ್ನು ಕಟಾವು ಮಾಡೋದು ಮತ್ತೆ ಒಕ್ಕಣೆ ಮಾಡೋದು ಈ ಒಂದು ಯಂತ್ರಕ್ಕೆ ನೀವು ಬಂದ್ಬಿಟ್ರೆ ಆರ್ನೂರಿಂದ ಏಳ್ನೂರು ರೂಪಾಯಿ ಒಂದು ಎಕರೆಗೆ ನಿಮಗೆ ಖರ್ಚಾಗುತ್ತೆ ಅದನ್ನೇ ನೀವು ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡಿ ವಿಧಾನದಲ್ಲಿ ಮಾಡಿದೆ ಆದ್ರೆ ನೀವು ಎರಡೂವರೆಯಿಂದ ಮೂರ್ ಸಾವಿರ ರೂಪಾಯಿ ಒಂದು ಕಟಾವು ಮಾಡೋದಕ್ಕೆ ಸಾಕಷ್ಟು ನಾವು ಸಾಕಷ್ಟು ಬರ್ಬೋದು ನೀವು ಅದನ್ನ ನೀವು ಮತ್ತೆ ಕಾಳನ್ನ ಬೇರ್ಪಡಿಸಬೇಕಂತ ಹೇಳಿದ್ರೆ ಸುಮಾರು ಒಂದು ಆರರಿಂದ ಏಳು ಸಾವಿರ ರೂಪಾಯಿ ನಿಮಗೆ ಸಾಂಪ್ರದಾಯಿಕ ಪದಾರ್ಥದಿಂದ ಬರುತ್ತೆ ಇಲ್ಲಿ ಒಂದೇ ಬಾರಿಗೆ ಎರಡು ಆಗುತ್ತೆ ಆಗುತ್ತೆ ಮತ್ತೆ ಸಮಯವನ್ನು ಉಳಿತಾಯ ಮಾಡುದು ಬಹಳ ಮುಖ್ಯ ಇದು ಬಹಳ ಮುಖ್ಯ ಇದನ್ನು ಸಹ ನಾವು ಇದರಿಂದ ಸಂಯುಕ್ತ ಕಟಾವು ಕಾಳನ್ನು ಬೇರ್ಪಡಿಸುವ ಯಂತ್ರದಿಂದ ನಾವು ಈ ಕೆಲಸಗಳನ್ನ ಮಾಡಬಹುದು ಮತ್ತೆ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಏನ ತ್ಯಾಜ್ಯಗಳಿದೆ ಉಳಿಕೆ ಏನಿದೆ ಅದನ್ನು ಬಿಡುತ್ತೆ ಕುಂಡಿಗಲ್ಲಿ ಬೈರಪ್ಪ ಅವರು ಕರೆ ಮಾಡಿದ್ದಾರೆ ಭೈರಪ್ಪ ಅವರೇ ನಮಸ್ಕಾರ ನಮಸ್ಕಾರ ಕೇಳಿ ಭೈರಪ್ಪ ಅವರೇ ಇದು ರಾಗಿ ಕಟಾವ ಮಿಷಿನ್ ಬಂದಿದೆ ಈಗ ರಾಗಿ ಹಾ ಮಾಡೋ ಮಿಷಿನ್ ಬಂದಿದೆ ಅಲ್ವಾ ಹೌದು ಅದು ಏನಾಗುತ್ತೆ ಅಂದ್ರೆ ಫಸಲು ನಿಂತಿದ್ರೆ ಮಾತಾಡ್ತಾ ಬರುತ್ತೆ ಅದು ಮಲಗಿದ್ದಾಗ ಮೇಲೆ ಚೆನ್ನನೆ ಕಟ್ಟಿಬಿಟ್ಟು ಹೊಡಬರುತ್ತೆ ಹೌದು ಅದು ಆಲ್ಟ್ರೇಷನ್ ಮಾಡಿ ಮಲಗಿರುವಂತ ಬೆಳೆನ ಹೆಚ್ಚಿ ಕಟ್ ಮಾಡೋ ಕ್ಲೀನ್ ಕಟ್ ಮಾಡೋ ತರ ಆಲ್ಟ್ರೇಷನ್ ಮಾಡಕ್ ಆಗೋದಿಲ್ವಾ ಸರ್ ಹೌದು ಹೌದು ಭೈರಪ್ಪನವ್ರ ಅದು ತುಂಬಾ ಒಳ್ಳೆ ಪ್ರಶ್ನೆ ನೀವು ಮಾಡಿದಿರದ್ನ ನೀವು ಇದಾಗಿದೆ ಏನಂದ್ರೆ ನಾವು ಮೊದಲೇ ತೋರಿಸ್ತೀವಲ್ಲ ಅದನ್ನ ಹೌದು ನಾನು ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡೆ ಸಲ ಹೌದು 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 ಬಟ್ ಅದು ಏನಾಗ್ತಾ ಇದೆ ಅಂದ್ರೆ ನೀವ್ ಹೇಳಿದ್ರೆ ಈಗ ಅರ್ಥ ಆಗಿದೆ ತಮ್ಮ ಪ್ರಶ್ನೆ ಏನಾಗಿದೆ ಯಾವ್ದೇ ಕಾರಣಕ್ಕೂ ರಾಗಿ ಬೆಳೆ ಬಿದಾರೆ ಈಗ ಅವ್ರ ಪ್ರಶ್ನೆ ಎಷ್ಟೇ ಇದು ಅದು ಬಿದ್ದೋದಾಗ ಇದು ಕಟಾವು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ ಕಷ್ಟ ಆಗುತ್ತೆ ಹೌದು ನೀವು ನಾವು ಮೊದಲೇ ತೋರಿಸಿ ನಾವು ಕಟಾವು ರಾಗಿ ಕಟಾವುದು ಅಲ್ಲಿ ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಲ್ಲ ಅದು ಅದರಲ್ಲಿ ಬಿದ್ದೋಗಿರೋದು ಕಷ್ಟ ಆಗುತ್ತೆ ಆದ್ರೆ ನಾವು ರಾಗಿ ಕಟಾವು ಮತ್ತೆ ಮೇಲೆ ಒಂದು ನಾನು ಮತ್ತೆ ಚಿತ್ರದಲ್ಲಿ ತೋರಿಸ್ತೀವಿ ಏನು ಕಟ ಸಂಯುಕ್ತ ಕಟಾವು ಯಂತ್ರ ಆ ಯಂತ್ರದಲ್ಲಿ ಏನಂದ್ರೆ ವಿಶೇಷತೆ ಅದನ್ನ ಬಿದ್ದಿರ ತೆನೆಗಳನ್ನ ಸಹ ಎತ್ಕೊಳ್ಳುತ್ತೆ ಅಲ್ಲಿ ಮುಂದ್ಗಡೆ ಅಲ್ಲುಗಳಿದಾವೆ ಅದನ್ನ ಎತ್ಕೊಂಡ್ಬಿಟ್ಟು ಅದು ಒಳಗಡೆ ಸಿಗುತ್ತೆ ಮಹಾರಾಷ್ಟ್ರದಲ್ಲಿ ಈ ಸಮಸ್ಯೆ ಬರಲ್ಲ ಆ ಸಮಸ್ಯೆ ಬರೋದಿಲ್ಲ ಒಂದು ಇದರಲ್ಲಿ ಒಂದು ಒಂದು ಸಮಸ್ಯೆ ಇದೆ ಇದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಹುಲ್ಲು ನಾವು ಸಾಮಾನ್ಯವಾಗಿ ನಾವು ರೈತ ಬಾಂಧವರು ಏನ್ ಮಾಡ್ತೀವಿ ಅಂತ ಹೇಳಿ ಒಂದು ರಾಗಿನ ರಾಗಿ ಕಾಳು ಮತ್ತ ಮೇಲೆ ಹುಲ್ಲಿಗಾಗಿ ಮಾಡ್ತಾ ಇದೀವಿ ಆ ಹುಲ್ಲು ತುಂಡು ತುಂಡ ಆಗುತ್ತೆ ಅದೊಂದು ಸಮಸ್ಯೆ ರಾಗಿಯಲ್ಲಿ ಆದ್ರೆ ತೊಗರಿಯಲ್ಲಿ ಅದೇ ನಮಗೇನು ಸಮಸ್ಯೆ ಸಮಸ್ಯೆ ಬರೋದಿಲ್ಲ ಇದೀಗ ಮತ್ತೊಂದು ಕರೆ ಇದೆ ಹಲೋ ಹಲೋ ಹಾ ಪ್ರಶ್ನೆ ಕೇಳಿ ಆಯ್ತು ನಾವು ಬಸವನಗೌಡ ರೈಚೂರಿಂದ ಮಾತಾಡ್ತೀವಿ ಬಸವನಗೌಡ್ರೆ ಪ್ರಶ್ನೆ ಕೇಳಿ ಸರ್ ಗೋವಿನ ಜೋಳ ಕಟಾವಿನ ಯಂತ್ರದ ಬಗ್ಗೆ ನಾವು ಅದು ಜೋಳದ ಕಟಾವು ಈಗಾಗಲೇ ಇದ್ರ ಬಗ್ಗೆ ಪ್ರಸ್ತಾಪ ಆಯ್ತು ಗೋವಿನ ಜೋಳ ಮಾಡಬಹುದು ಅಂತ ಮಾಡಬಹುದು ನೀವು ನೋಡಿದ್ರಲ್ವಾ ಸಂಯುಕ್ತ ಕಟಾವು ಮತ್ತೆ ಸಂಯುಕ್ತ ಕಟಾವು ಬಗ್ಗೆ ಅದ್ರಿಂದ ಮಿಷನ್ ಅದರಿಂದ ಗೋವಿನ ಜೋಳ ಕಟಾವ್ ಮಾಡಬಹುದಾ ಇದರಲ್ಲೂ ಮಾಡಬಹುದು ನೀವು ಹೇಳಿದ್ರಲ್ಲ ಅದು ಅಲ್ಲುಗಳನ್ನ ನೀವು ಬೇರೆ ಬೇರೆ ಬದಲಾಯಿಸಬೇಕಾಗುತ್ತೆ ಬದಲಾಯಿಸಬೇಕಾಗುತ್ತೆ ಆದ್ರೆ ಇದು ಇದು ಒಂದು ಏನಂತ ಹೇಳಿದ್ರೆ ಇನ್ನೊಂದು ವಿಶೇಷತೆ ಒಬ್ರು ಇದನ್ನ ಮಾಡಕ್ಕೆ ಆಗೋದಿಲ್ಲ ಯಾಕಂದ್ರೆ ಯಂತ್ರ ಖರ್ಚು ಬಂದ್ಬಿಟ್ಟು ಸಾಕಷ್ಟು ಖರ್ಚು ಖರ್ಚು ತಗುಲುತ್ತೆ ಅದಕ್ಕೆ ಆದ್ರೆ ಸಮುದಾಯ ಆಧಾರವಾಗಿ ನೀವು ಮಾಡಬಹುದು ಇಲ್ಲದೇ ಪಕ್ಷದಲ್ಲಿ ಈ ಯಂತ್ರ ಏನು ಕಾರ್ಯಕ್ರಮ ಇದೆ ಅಲ್ಲ ಈ ಕಾರ್ಯಕ್ರಮದ ಅಡಿಯಲ್ಲಿ ಈ ಯಂತ್ರಗಳನ್ನು ಪಡೆಯಲಿಕ್ಕೆ ಅವಕಾಶ ಇದೆ ಈ ಯಂತ್ರ ಇನ್ನ ಕೃಷಿ ಯಂತ್ರಧಾರದಲ್ಲಿ ಬಂದಿಲ್ಲ ಬಂದಿಲ್ಲ ಈಗ ತಾವು ಮೊದಲೇ ಹೇಳ್ತಾ ಇದ್ರಲ್ಲ ರಾಗಿ ಕಟಾವು ಮಾಡ್ತಕ್ಕಂಥ ಮಾಡೋದು ಮತ್ತಮೇಲೆ ಅದನ್ನ ಹುಲ್ಲನ್ನು ಕಟ್ಟೋದು ಅದನ್ನ ನಾವು ಈಗ ಕೃಷಿ ಯಂತ್ರಧಾರ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಆ ಯಂತ್ರ ಇದರಲ್ಲಿ ಸಿಗ್ತಾ ಇದೆ ಲಭ್ಯ ಇದೆ ಈಗ ಹೌದು ಈಗ ನಾವು ಬೇರೆ ಬೇರೆ ಬೆಳೆಗಳಿಗೆ ಈಗಾಗಲೇ ಅವ್ರು ಹೇಳ್ತಾ ಇದ್ರು ಮೆಕ್ಕೆಜೋಳ ಇನ್ನೊಂದು ತುಗರಿ ತೊಗರಿ ಎಲ್ಲಾ ಬೇರೆ ಬೇರೆ ಬೆಳೆಗಳಿಗೂ ಇಲ್ಲಿ ಅವಕಾಶ ಇದೆ ಅಂತ ಇದೆ 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 ಮತ್ತೊಂದು ಕರೆ ನಮ್ಮ ರೈತ ಬಾಂಧವ್ರು ಕರೆ ಮಾಡಿದ್ದಾರೆ ಹಲೋ ಹಾ ಈರಪ್ಪ ಅವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ ಈರಪ್ಪ ಅವರೇ ನಮಸ್ಕಾರ ನಮಸ್ಕಾರ ಕೇಳಿ ಅವ್ರೆ ಹಲೋ ರೀ ಸರ್ ಹಾ ಹೇಳಿ ಹಲೋ ಪ್ರಶ್ನೆ ಕೇಳಿ ನಮಸ್ಕಾರ ನಮಸ್ಕಾರ ಕೇಳಿ ಆ ನಮ್ಮಲ್ಲಿ ಬಿಜಾಪುರ ಜಿಲ್ಲೆ ಒಳಗ ಕುಸುಬಿ ಬಾಳ್ ಬಿತ್ತೀವ್ರಿ ಹೀಗಾಗಿ ಕುಸುಬಿ ಬಾಳ್ ಬಿತ್ತಿವ್ರಿ ಗೊತ್ತಾಯ್ತು ಗೊತ್ತಾಯ್ತು ಕುಸುಬಿ ಕುಸುಬಿ ಕುಸುಬೆ ಬೆಳೆ ಗೊತ್ತಾಯ್ತು ಪ್ರಶ್ನೆ ಕೇಳಿ ಅದ್ರ ಸಲಾಗ್ರಿ ಇನ್ನೇನದ ಅದಕ್ಕ ಆಳಿನ ಸಮಸ್ಯೆ ಬಹಳ ಅದ್ರ ಹೊಸದಾಗಿ ಏನೋ ತಂತ್ರಜ್ಞಾನ ಕೊಯ್ದು ಅದ ಬಂದದ ಅಂತ ಕೇಳಿದ್ರಿ ಕುಸುಬೆಯಲ್ಲಿ ಕೊಯ್ಲು ಮಾಡ್ಲಿಕ್ಕೆ ಏನಾದ್ರು ತಂತ್ರಜ್ಞಾನ ಇದೆಯಾ ಅಂತ ಪ್ರಶ್ನೆ ಅದ್ರ ಬಗ್ಗೆ ಏನು ಇನ್ನು ಸಂಶೋಧನೆ ನಡೀತಾ ಇದೆ ನಡೀತಾ ಇದೆ ಅದ್ರ ಬಗ್ಗೆ ಯಾವುದೋ ಒಂದು ಯಂತ್ರಗಳಾಗಿರ್ಬೋದು ಅದ್ರ ಬಗ್ಗೆ ಇದಿಲ್ಲ ಮಾಹಿತಿ ಇಲ್ಲ ಸದ್ಯದಲ್ಲಿ ಆನಂತರ ನೀವು ಅಭಿವೃದ್ಧಿ ಪಡಿಸಿದ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮತ್ತೊಂದು ಕರೆ ಇದೆ ಸರ್ ಹಲೋ ಕೇಳಿ ನಮಸ್ತೆ ಈ ರಾಗಿ ಕಟಾವ್ ಮಾಡ್ತಲ್ಲ ಯಂತ್ರ ಅದ್ರಲ್ಲಿ ಈ ಭತ್ತದ ಕಾಳು ಅನ್ನ ಅಂತದ್ದು ರಾಗಿಗೆ ಇಲ್ವಾ ಅಂತ ಹೌದು ಈಗಾಗಲೇ ಅದ್ರ ಬಗ್ಗೆ ತೋರಿಸುವಲ್ಲ ನಿಮಗೆ ಏನು ಅಲ್ಲ ಅದು ಬರೀ ರಾಗಿನ ಕಟಾವ್ ಮಾಡ್ಕೊಂಡು ಹೋಗಿ ನೆಲ್ಕಿ ಹಾಕ್ಬಿಡ್ತದೆ ಇದು ತರ ಭತ್ತ ದೊಡ್ಡ ಮಿಷಿನ್ ಇದೆಯಲ್ಲ ಸಂಯುಕ್ತ ಕಟಾವು ಕಾಳು ರಾಗಿ ಕಟಾವು ಮಾಡಿಬಿಟ್ಟು ಕಾಳನ್ನು ಸಹ ಬೇರ್ಪಡಿಸಬಹುದು ತೋರಿಸ್ತೀವಿ ಚಿತ್ರದಲ್ಲಿ ನೋಡಿರ್ಬಹುದು ನೀವು ಅದನ್ನ ಅದನ್ನ ರಾಗಿ ನಾವು ಒಂದೇ ಸರಿನ ನಾವು ಟ್ರಾಕ್ಟರ್ ತುಂಬಿಸಬಹುದು ಅದನ್ನ ಕಟಾವು ಸಹ ಬೇರ್ಪಡಿಸಬಹುದು ಕೆಲಸ ಆಗುತ್ತೆ ಎರಡು ಕೆಲಸ ಇದರಿಂದಲೂ ಸಹ ಆಗುತ್ತೆ ನಾನು ಹೇಳ್ದೆ ನಾನು ನಿಮ್ಗೆ ಕಟಾವು ಮಾಡ್ಬಿಟ್ಟು ಕಾಳನ್ನು ಸಹ ಬೇರ್ಪಡಿಸ್ಬಿಟ್ಟು ನಮ್ಗ ಮಾಡಬಹುದು ಅಷ್ಟು ಕೆಲಸ ಇದು ಒಂದು ಸಂಯುಕ್ತ ಕಟಾವು ಯಂತ್ರದಿಂದ ನಾವು ಮಾಡಬಹುದು ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನಮ್ ಕೃಷಿಕರಿಗೆ ಸಾಕಷ್ಟು ಆಸಕ್ತಿ ಬಂದಿದೆ ನೋಡ್ತಾ ಇದ್ದಾಗ ಹೌದೌದು ಇದೀಗ ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಪ್ರಶ್ನೆ ಕೇಳಿ ಮೇಲೆ ಬಂದ್ರ ಬಗ್ಗೆ ನೀವು ಇದು ಮಾಡ್ತಿದ್ರಲ್ಲ ಇವಾಗ ಅದೇ ನೆಲಗಡ್ಲೆ ಇರ್ತದಲ್ಲ ಹ್ಮ್ ಹ್ಮ್ ಶೇಂಗಾ ನೆಲದ ಕೆಳಗಿರ್ತಕ್ಕಂಥ ಬೆಳೆ ಹೌದು ಸರ್ ಇವುಗಳನ್ನ ಇವರು ತುಂಬಾ ಒಳ್ಳೆ ಪ್ರಶ್ನೆನೇ ಈಗ ಅದೊಂದು ತುಂಬಾ ಈಗಿನ ಇತ್ತೀಚಿನ ದಿನಗಳಲ್ಲಿ ಅದನ್ನು ಸಹ ತುಂಬಾ ಸಮಸ್ಯೆಯಾಗಿ ಪರಿಣಮಿಸಿದೆ ಹೌದು ಇದನ್ನು ಸಹ ಅಷ್ಟೇ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಯಂತ್ರೋಪಕರಣಗಳ ಅಭಿವೃದ್ಧಿ ಪಡಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ನಡೀತಾ ಇದೆ ಇದು ಇದೀಗ ಬೊರೆಯವ್ರೀಗ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಥವಾ ಈ ಯಂತ್ರೋಪಕರಣಗಳನ್ನು ಯಾರಾದರೂ ಕೃಷಿಕರು ನೋಡಬೇಕು ಅನ್ನೋದಾದ್ರೆ ಎಲ್ಲಾದರೂ ಪ್ರಾತ್ಯಕ್ಷಿಕ ವ್ಯವಸ್ಥೆ ಮಾಡಲಾಗಿದೆಯೇ ಬಂದ್ಬಿಟ್ಟು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ಲಿಕ್ಕೆ ಅವಕಾಶ ಇದೆಯೇ ಈಗ ನಾವು ಏನ್ ಮಾಡಿದೀವಿ ಅಂದರೆ ನಾನು ಮೊದಲೇ ಹೇಳಿದೆ ನಾನು ಈಗ ನಾವು ಕೃಷಿ ಸಂಶೋಧನೆ ಕೇಂದ್ರ ಅರಸಿಕೆನೆ ಮತ್ತೆ ತಿಪ್ಟೂರು ಮತ್ತೆ ಕುಣಿಗಲ್ಲೂ ಸಹ ನಾವು ಇದು ನಾವು ಇವು ಕಟಾವು ಯಂತ್ರಗಳನ್ನು ಬಳಕೆ ಮಾಡಿದೀವಿ ಮಾಡಿದೀವಿ ಸಹ ಹಾ ಇದನ್ನ ಇದನ್ನು ನಾವು ನೋಡ್ಬೋದು ನೀವು ಸರ್ಕಾರ ಸರ್ಕಾರ ಮಾಡಿದಲ್ಲಿ ಕೃಷಿ ಯಂತ್ರಧಾರೆ ಮಾಡಿದ್ದಾರೆ ಅದರಲ್ಲೂ ರಾಗಿ ಕಟಾವು ಮಾಡೋದು ಆಮೇಲೆ ಬಂಡ್ಲ ಅದನ್ನ ಕಟ್ಟೋದನ್ನು ಸಹ ಈಗ ಸಿಗ್ತಾ ಲಭ್ಯ ಇದಾವೆ ಅಲ್ಲಲ್ಲಿ ಇದ್ರಲ್ಲಿ ಬಂದಿದ್ದೇ ಆದಲ್ಲಿ ಅಲ್ಲಿ ನೋಡ್ಲಿಕ್ಕೆ ಅಲ್ಲಿ ಮಾಡಿ ತೋರಿಸಲಾಗುತ್ತೆ ತೋರಿಸಲಾಗುತ್ತೆ ಆಗುತ್ತೆ ಮತ್ತೆ ಅವರು ಸಹ ಅವ್ರ ಹೊಲಗಳಲ್ಲಿ ಮಾಡ್ಕೊಬಹುದು ಆ ರೀತಿ ಅದು ಒಂದು ಗಂಟೆಗೆ ಇಷ್ಟು ಅಂತ ಹೇಳಿ ಅಲ್ಲಲ್ಲಿ ಲಭ್ಯ ಇದಾವೆ ಈಗ ಒಂದ್ ಈಗ ಇದು ಏನೋ ಸಂಯುಕ್ತ ಕಟಾವು ಯಂತ್ರ ಇನ್ನ ಇದು ಸ್ವಲ್ಪ ಹೆಚ್ಚಿನ ವೆಚ್ಚ ಬರೋದ್ರಿಂದ ಈಗ ಸಮುದಾಯ ಆಧಾರಿತವಾಗಿ ಮಾಡ್ಕೊಂಡಂಗ ಮಾಡ್ಕೊಳ್ಳೋದಿದ್ರೆ ಹೆಚ್ಚು ಸೂಕ್ತ ಅಂತ ಹೇಳಿ ಸೂಕ್ತ ಈಗ ಮೇಲಿಗೆ ತಾವು ಹೇಳ್ತಾ ಇದ್ರೆ ರಾಗಿ ಕಟಾವಿನ ಯಂತ್ರ ಅದನ್ನ ತಾವು ಕೃಷಿಕರು ತಾವೇ ಅದನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಯಾಕಂತ ಹೇಳಿದ್ರೆ ಅದು ಮಾನವ ಚಾಲಿತ ಮಾನವ ಚಾಲಿತ ಇದು ಈ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಬೇರೆ ಕೆಟಾವ್ ಯಂತ್ರಗಳು ಯಂತ್ರ ಚಾಲಿತ ಹೌದೌದು ಎಲ್ಲ ಒಂದ್ ಕಡೆ ಇದು ಮಾನವ ಚಾಲಿತ ಆಗಿರ್ಬೋದ ಇನ್ನ ಹೆಚ್ಚು ಬಳಕೆ ಮಾಡಿದ್ರೆ ನಮಗೆ ಅದು ಖರ್ಚು ಏನು ಬರೋದಿಲ್ಲಾ ಒಂದ್ ಗಂಟೆಗೆ ಮಾ ಹೋಗೋದು ತುಂಬಾ ಅವ್ರ ಏನಾದ್ರು ಅಂದ್ರೆ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ರೆ ಅಂತಾರಿದ್ರೆ ಇನ್ನು ಕಡಿಮೆ ಅವಧಿಯಲ್ಲಿ ಒಂದು ಒಂದು ದಿನಕ್ಕೆ ಒಂದು ದಿನಕ್ಕೆ ಅಂದ್ರೆ ಎಂಟು ಗಂಟೆಯಲ್ಲಿ ಒಬ್ಬ ಒಂದು ಆರರಿಂದ ಏಳು ಅಥವಾ ಏಳರಿಂದ ಎಂಟು ಎಕರೆ ವಿಸರ್ಣವನ್ನು ಕ್ರಮಿಸಬಹುದು ರೈತ ಬಾಂಧವರೇ ಪ್ರಾಯಶಃ ಇವತ್ತಿನ ಚರ್ಚಾ ವಿಷಯ ನಿಜಕ್ಕೂ ಬಹಳ ಆಸಕ್ತಿ ಆದಂಥ ವಿಷಯ ಆಗಿತ್ತು ಕಟಾವಿಗೆ ಲಭ್ಯವಿರತಕ್ಕಂಥ ಯಂತ್ರೋಪಕರಣಗಳು ಯಾವ ರೀತಿ ಅದನ್ನು ಬಳಕೆ ಮಾಡಬೇಕಾಗುತ್ತೆ ಇದರಿಂದ ಕೃಷಿಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಖರ್ಚು ಎಷ್ಟು ಉಳಿಯುತ್ತೆ ಅಥವಾ ಸಮಯ ಎಷ್ಟು ಉಳಿಯುತ್ತೆ ಸಾಕಷ್ಟು ಮಾಹಿತಿಯನ್ನು ಬೋರೈ ಅವರು ತಿಳಿಸ್ಕೊಟ್ಟಿದ್ದಾರೆ ಆನಂತರ ಸಹ ತಾವು ಅವರನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯಲಿಕ್ಕೆ ಅವಕಾಶ ಇದೆ ಇಲ್ಲಿವರೆಗೆ ಆಗಮಿಸಿ ಈ ಒಂದು ವಿಷಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಬೋರೈ ಅವರಿಗೆ ರೈತ ಬಾಂಧವ ವೃತ್ತಿಯಿಂದ ಧನ್ಯವಾದಗಳು